ಹಲೋ ಪುಟಾಣೀಸ್, ಇವತ್ತಿನ ಮ್ಯಾಥ್ಸ್ ಕ್ಲಾಸ್ ನಲ್ಲಿ ಫ್ರಾಕ್ಷನ್ಸ್ ಬಗ್ಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಆಲ್ರೆಡಿ ನಮ್ಗೆ ಗೊತ್ತಲ್ವಾ ಫ್ರಾಕ್ಷನ್ಸ್ ಅಂದ್ರೆ ಏನಂತ, ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದೀವಿ. ಇವತ್ತಿನ ಫ್ರಾಕ್ಷನ್ ಕ್ಲಾಸ್ ನಲ್ಲಿ ಯಾವ್ಯಾವ ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಬರುತ್ತೆ ಅಂದ್ರೆ ಭಿನ್ನರಾಶಿಗಳ ವಿಧಗಳು ಯಾವ್ಯಾವ್ದು, ಮತ್ತೆ ಅದನ್ನ ಹೇಗೆ ಅನಲೈಸ್ ಮಾಡೋದು, ಅದನ್ನ ಯಾಕೆ ಆತರ ಕರಿತೀವಿ, ಸೊ ಅದ್ರ ಡೀಟೇಲ್ಸ್ ನೋಡೋಣ. ಆಕ್ಚುಲಿ ಮೂರು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಇದೆ, ತ್ರೀ ಟೈಪ್ಸ್. ಫಸ್ಟ್ ಒನ್ ಬಂದು ಪ್ರಾಪರ್ ಅಂದ್ರೆ ಪ್ರಾಪರ್ ಫ್ರಾಕ್ಷನ್ಸ್ ಅಥವಾ ಸಮಭಿನ್ನ ರಾಶಿ. ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ವಿಷಮ ಭಿನ್ನ ರಾಶಿ ಅಂತೀವಿ ಕನ್ನಡದಲ್ಲಿ. ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಥವಾ ಕನ್ನಡದಲ್ಲಿ ಮಿಶ್ರ ಭಿನ್ನ ರಾಶಿ. ಸೊ ಪ್ರಾಪರ್, ಇಂಪ್ರಾಪರ್ ಮತ್ತೆ ಮಿಕ್ಸ್ಡ್, ಇದು ಮೂರು ಡಿಫ್ರೆಂಟ್ ಟೈಪ್ಸ್. ಏನು ಈ ಮೂರಕ್ಕೂ ಡಿಫ್ರೆಂಟ್? ನಾನು ಆಲ್ರೆಡಿ ಹೇಳಿದೀನಲ್ವಾ. ಸೊ ಅದನ್ನ ಯಾವ್ದೇ ಫ್ರಾಕ್ಷನ್ಸ್ ನ ಹೇಗೆ ಬರಿತೀವಿ, ತರ ಒಂದ್ ಲೈನ್ ಹಾಕ್ಬಿಟ್ಟು ಬರಿತೀವಿ. ಕೆಳಗಡೆ ಇರೋದ್ ಏನಾಗುತ್ತೆ, ಒಂದ್ ಯಾವ್ದೋ ಒಂದ್ ಹೋಲ್ ಅಥವಾ ಫ್ರೂಟ್ ಅಥವಾ ಯಾವ್ದೋ ಒಂದ್ ವಸ್ತುನ ನೀವ್ ಎಷ್ಟು ಭಾಗ ಮಾಡಿದೀರಾ. ಆಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಸೊ ತ್ರೀ ಬೈ ಫೋರ್ ಅಂದ್ರೆ ಏನರ್ಥ, ಒಂದ್ ಆಪಲ್ ನ ಫೋರ್ ಪೀಸ್ ಮಾಡಿದೀವಿ. ಇಲ್ಲಿ ಡಿನೋಮಿನೇಟರ್ ಅನ್ನೋದು ಅದನ್ನ ಎಷ್ಟ್ ಪೀಸ್ ಮಾಡಿದೀವಿ ಅಂತ ಹೇಳುತ್ತೆ. ನ್ಯೂಮರೇಟರ್ ಅದ್ರಲ್ಲಿ ಎಷ್ಟು ತಗೊಂಡಿದೀವಿ. ಸೊ ತ್ರೀ ಬೈ ಫೋರ್ ಅಂದ್ರೆ ಒಂದ್ ಆಪಲ್ ನ ಫೋರ್ ಪೀಸ್ ಮಾಡಿ ತ್ರೀ ತಗೊಂಡಿದೀವಿ. ಸೊ ಪ್ರಾಪರ್ ಅಥವಾ ಸಮಭಿನ್ನ ರಾಶಿನಲ್ಲಿ ಏನ್ ಬರುತ್ತಪ್ಪ ಅಂದ್ರೆ, ಇಲ್ಲಿ ನ್ಯೂಮರೇಟರ್ ಇದೆಯಲ್ವಾ, ಇದನ್ನ ನ್ಯೂಮರೇಟರ್ ಅಂತ ಹೇಳ್ತೀವಿ, ಮೇಲಿರೋದನ್ನ ಅಲ್ವಾ, ಇದು ಡಿನೋಮಿನೇಟರ್. ಸೊ ಡಿನೋಮಿನೇಟರ್ ಯಾವಾಗ್ಲೂ ದೊಡ್ಡದಿರುತ್ತೆ ನ್ಯೂಮರೇಟರ್ಗಿಂತ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಮೇಲ್ ಫೋರ್ ಇದೆ. ಸೊ ಒಂದ್ ಆಪಲ್ನ ಫೋರ್ ಪೀಸ್ ಮಾಡಿ ಆಮೇಲೆ ತ್ರೀ ಪೀಸ್ ತಗೊಂಡಿದೀವಿ ಅದರಲ್ಲಿ ಅಂತ ಅರ್ಥ ಆಯ್ತು. ಇಂಪ್ರಾಪರ್ ಅಂದ್ರೆ ಏನು, ಇಲ್ಲಿ ನೋಡಿ ಇದು ಉಲ್ಟಾ. ಆಕ್ಚುಲಿ ಡಿನೋಮಿನೇಟರ್ ಚಿಕ್ಕದ್ ಬರುತ್ತೆ, ನ್ಯೂಮರೇಟರ್ ಯಾವಾಗ್ಲೂ ಅದಕ್ಕಿಂತ ದೊಡ್ಡದಿರುತ್ತೆ. ಈಗ ಫೋರ್ ಮತ್ತೆ ಫೈವ್ ಇದೆ, ಫೈವ್ ಯಾವ್ದು ನಂಬರ್ ದೊಡ್ಡದು, ಫೈವ್ ತಾನೇ ದೊಡ್ಡದು. ಸೊ ಇಲ್ಲಿ ಏನಾಗಿದೆ, ಫೈವ್ ದೊಡ್ಡದಾಗಿರುತ್ತೆ ಅಂದ್ರೆ ನ್ಯೂಮರೇಟರ್ ದೊಡ್ಡದಿರುತ್ತೆ, ಡಿನೋಮಿನೇಟರ್ ಚಿಕ್ಕದಿರುತ್ತೆ ಇಂಪ್ರಾಪರ್ ನಲ್ಲಿ. ಮಿಕ್ಸ್ಡ್ ಬಂದಾಗ ಏನಾಗುತ್ತೆ, ಇಲ್ಲಿ ಆಕ್ಚುಲಿ ಅದನ್ನ ಹೇಳೋಗೆ ಮಿಕ್ಸ್ಡ್ ಅಥವಾ ಮಿಶ್ರ ಅಂದ್ರೆ ಏನು, ಎರಡು ತರ ಡಿಫ್ರೆಂಟ್ ಟೈಪ್ ಸೇರಿರುತ್ತೆ. ಇಲ್ಲಿ ಹೋಲ್ ನಂಬರ್ ಇರುತ್ತೆ, ಒನ್ ಒನ್ ಬೈ ಫೋರ್ ಅಂದ್ರೆ ಒಂದ್ ಆಪಲ್ ಅದ್ರ ಜೊತೆಗೆ ಇನ್ನೊಂದ್ ಆಪಲ್ನ ಕಾಲ್ಭಾಗ ಮಾಡಿ ಒಂದ್ ತಗೊಂಡಿದೀವಿ ಅನ್ನೋ ಅರ್ಥ. ಸೊ ಒಂದು ಕಾಲು ಒಂದೂವರೆ ಹಾಗೆ ಹೇಳ್ತೀವಲ್ಲ, ಆತರ ರೆಪ್ರೆಸೆಂಟ್ ಮಾಡೋವಾಗ ಹೇಳ್ತೀವಿ. ಸೊ ಇದೇನೋ ಅರ್ಥ ಆಯ್ತು, ಒಂದ್ ಫುಲ್ ತಗೊಂತೀವಿ, ಒಂದ್ ಆಪಲ್ನ ನಾಲ್ಕ್ ಭಾಗ ಮಾಡ್ಬಿಟ್ಟು ಇನ್ನೊಂದ್ ಕಾಲ್ ಪೀಸ್ ತಗೊಂತೀವಿ. ಇದು ಗೊತ್ತು, ಒಂದ್ ಆಪಲ್ನ ಫೋರ್ ಪೀಸ್ ಮಾಡ್ತೀವಿ, ಅದ್ರಲ್ಲಿ ತ್ರೀ ಪೀಸ್ ತಗೊಂತೀವಿ. ಇದಂಗಿದು ಒಂದ್ ಆಪಲ್ನ ಫೋರ್ ಪೀಸ್ ಮಾಡಿ ಹೆಂಗ್ ಫೈವ್ ಪೀಸ್ ತಗೊಳ್ಳೋದು. ಸೊ ಒಂದ್ ಆಪಲ್ನ ನೋಡಿ ಅದನ್ನ ಕಟ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ ಹೇಗಿದ್ ಮೂರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗುತ್ತೆ ಅಂತ. ಇದ್ ಮೂರು ಆದ್ಮೇಲೆ ಇದೆರಡಕ್ಕೂ ಒಂದ್ ಪ್ರಾಪರ್ಟಿ ಬರುತ್ತೆ. ಆಕ್ಚುಲಿ ಏನಪ್ಪಾ ಅಂದ್ರೆ, ಆಕ್ಚುಲಿ ಮಿಕ್ಸ್ಡ್ ಇಂದ ನಾವು ಇದನ್ನ ಇಂಪ್ರಾಪರ್ ಕನ್ವರ್ಟ್ ಮಾಡ್ಬೋದು, ಇಂಪ್ರಾಪರ್ ಇಂದ ಮಿಕ್ಸ್ಡ್ ಗೆ ಕನ್ವರ್ಟ್ ಮಾಡ್ಬೋದು ಉಲ್ಟಾ. ಈಗ ಫಸ್ಟ್ ಎಕ್ಸಾಂಪಲ್ಸ್ ನೋಡೋಣ, ಅದಾದ್ಮೇಲೆ ಕನ್ವರ್ಷನ್ ಹೇಗ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಸೊ ಈಗ ಫಸ್ಟ್ ಎಕ್ಸಾಂಪಲ್ ನೋಡೋಣ. ಏನಿದೆ, ತ್ರೀ ಬೈ ಫೋರ್ ಅಂದ್ರೆ ಒಂದ್ ಆಪಲ್ ತಗೊಂತೀನಿ. ಈಗ ಒಂದ್ ಆಪಲ್ನ ಫೋರ್ ಪೀಸ್ ಮಾಡ್ತೀನಿ, ಆ ಫೋರ್ ಪೀಸ್ ಅಲ್ಲಿ ತ್ರೀ ಪೀಸ್ ತಗೋಬೇಕು. ಕಟ್ ಮಾಡೋಣವಾ? ಸೊ ನಾನೀಗ ಒಂದ್ ಆಪಲ್ನ ಫೋರ್ ಪೀಸ್ ಕಟ್ ಮಾಡಿದ್ದೀನಿ, ಅದರಲ್ಲಿ ನಂಗೆ ಎಷ್ಟು ಪೀಸ್ ಬೇಕು, ಒಂದ್ ಆಪಲ್ನ ಸಮನಾಗಿ ನಾಲ್ಕು ಭಾಗ ಮಾಡಿದೆ ಅದರಲ್ಲಿ ತ್ರೀ ಪೀಸ್ ತಗೋಬೇಕು. ಸೊ ಇದಿಲ್ಲ, ಸೊ ತ್ರೀ ಬೈ ಫೋರ್ ಅಂತಂದ್ರೆ ಇಷ್ಟಾಗತ್ತೆ ಇವಾಗ ಮುಕ್ಕಾಲು ಭಾಗ ಆಪಲು. ನೆಕ್ಸ್ಟ್ ನೋಡೋಣವಾ, ನೆಕ್ಸ್ಟ್ ಏನಿದೆ ನಮ್ದು ಇಂಪ್ರಾಪರ್ ಫ್ರಾಕ್ಷನ್ಸ್ ಅಥವಾ ವಿಷಮ ಭಿನ್ನ ರಾಶಿದು ಫೈವ್ ಬೈ ಫೋರ್. ಏನಾದ್ರ ಅರ್ಥ, ಒಂದು ಆಪಲ್ ಇರುತ್ತೆ, ಆ ಆಪಲ್ನ ಫೋರ್ ಪೀಸ್ ಮಾಡ್ತೀವಿ. ಒಂದ್ ಆಪಲ್ನ ಎಷ್ಟು ಪೀಸ್ ಮಾಡ್ಬೇಕು, ಫೋರ್ ಪೀಸ್. ಓಕೆ, ಆಪಲ್ ನೀನು ನಾನು ಫೋರ್ ಪೀಸ್ ಮಾಡಿದೆ, ಅದರಲ್ಲಿ ಫೈವ್ ಪೀಸ್ ಹೆಂಗೆ ಎತ್ಕೊಳೋದು, ಇಲ್ಲಿರೋದೇ ನಾಲ್ಕೆಲ್ಲ ಹೇಗೆ. ಒಂದ್ ಆಪಲ್ನ ಫೋರ್ ಪೀಸ್ ಮಾಡ್ತೀವಿ, ಏನು ಇದು ಫೈವ್ ಫ್ರೆಂಡ್ಸ್ ಇರ್ತಾರೆ ಅನ್ಕೊಳ್ಳಿ, ಎಲ್ಲರಿಗೂ ಕಾಲ್ ಕಾಲ್ ಭಾಗನೇ ಆಪಲ್ ಬೇಕಾಗಿರುತ್ತೆ. ಅದ್ರ ಅರ್ಥ ಏನಪ್ಪ ಅಂದ್ರೆ, ಅಲ್ಲಿ ಇನ್ನೂ ಒಂದ್ ಆಪಲ್ ಕಟ್ ಮಾಡಿರ್ತಾರೆ, ಬರೀ ಒಂದೇ ಆಪಲ್ ಕಟ್ ಮಾಡಿರಲ್ಲ, ಅಲ್ಲಿ ಇನ್ನೂ ಒಂದ್ ಆಪಲ್ನ ಕಟ್ ಮಾಡಿರ್ತಾರೆ. ಸೊ ಆ ಆಪಲ್ನ ಕೂಡ ನಾಲ್ಕ್ ನಾಲ್ಕೇ ಭಾಗ ಮಾಡಿರ್ತಾರೆ ನೋಡೋಣ. ಅಂದ್ರೆ
ಇವಾಗ ಇನ್ನೂ ಒಂದು ಆಪಲ್ ಹೆಚ್ಚಿದೀವಿ, ಸೊ ಅದರಿಂದ ಒಂದ್ ಭಾಗ ತಗೊಂಡ್ವಿ, ಇದ್ ಮೂರನ್ನ ಬಿಟ್ಬಿಡ್ತೀವಿ. ಎಷ್ಟಾಯ್ತು ನಮ್ಗೆ? 1, 2, 3, 4, 5 ಪಾರ್ಟ್ ಸಿಕ್ತು. 5 ಪಾರ್ಟ್ ಸಿಗ್ಬೇಕಾದ್ರೆ ನಾವ್ ಏನ್ ಮಾಡಿದ್ವಿ? ಒಂದೊಂದ್ ಆಪಲ್ನ 4 ಪೀಸ್ ಮಾಡಿದೀವಿ. ಅದ್ರ ಅರ್ಥ ಒಂದಕ್ಕಿಂತ ಜಾಸ್ತಿ ಆಪಲ್ನ ಕಟ್ ಮಾಡಿದೀವಿ ನಾವು, ಅಲ್ವಾ? ಸೊ ನೆಕ್ಸ್ಟ್ ಇವಾಗ ಮಿಕ್ಸ್ಡ್ ಫ್ರಾಕ್ಷನ್ ನೋಡೋಣ. ಅಲ್ಲಿ ಏನಪ್ಪಾ ಅಂದ್ರೆ ಈ 1 ಇದೆಯಲ್ವಾ, ಹೋಲ್ ನಂಬರ್. ಹೋಲ್ ನಂಬರ್ ಅಂದ್ರೆ ಒಂದು ಹೋಲ್ ಫ್ರೂಟ್, ಅಂದ್ರೆ ಒಂದ್ ಪೂರ್ತಿ ಆಪಲ್ನ ಹಾಗೆ ತಗೋತಾ ಇದೀವಿ. ಅದಾದ್ಮೇಲೆ ಏನಾಗಿದೆ? 1/4. ಮತ್ತಲ್ಲೇನು ಇನ್ನೊಂದ್ ಆಪಲ್ನ ನಾವು 4 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡಿದೀವಿ. ಅದ್ರಲ್ಲಿ ಎಷ್ಟ್ ತಗೋತಾ ಇದೀವಿ? ಒಂದ್ ಆಪಲ್, ಒಂದ್ ಪೀಸ್ ತಗೋತಾ ಇದೀವಿ. ಸೊ ಇದ್ ಮೂರ್ ಬಿಟ್ಬಿಡ್ತೀವಿ. ಅಂದ್ರೆ ಏನರ್ಥ? 1/4. 1/4 ಅಂದ್ರೆ ಒಂದ್ ಫುಲ್ ಆಪಲ್ ತಗೊಂಡಿದೀವಿ, ಅದ್ರ ಜೊತೆಗೆ ಇನ್ನೊಂದ್ ಆಪಲ್ನ 4 ಭಾಗ ಮಾಡಿ ಅದ್ರಲ್ಲಿ ಒಂದ್ ಪೀಸ್ ತಗೊಂತೀವಿ. ಅದಕ್ಕೆ ಇದಕ್ಕೆ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಹೇಳೋದು. ಒಂದ್ ಹೋಲ್ ನಂಬರ್ ಕೂಡ ಇರುತ್ತೆ, ಮತ್ ಇನ್ನೊಂದು ಅದ್ರ ಭಾಗ ಕೂಡ ಇರುತ್ತೆ, ಅಂದ್ರೆ ಅದ್ರ ಪೀಸ್ ಕೂಡ ಇರುತ್ತೆ. ಅದಕ್ಕೆ ಅದು ಮಿಕ್ಸ್ ಆಗಿದೆ ನೋಡಿ, ಎರಡು ಹೋಲ್ ನಂಬರ್ ಇದೆ, ಇದು ಇದೆ. ಸೊ ಹಾಗಾಗಿ ಇದು ಮಿಕ್ಸ್ಡ್ ಫ್ರಾಕ್ಷನ್ ಆಯ್ತು. 1/4. ಇಂಪ್ರಾಪರ್ ಅಥವಾ ವಿಷಮಭಿನರಾಶಿ ಏನಿದೆ? 5/4 ಇದೆ. ಇದನ್ನ ಹೇಗೆ ಮಿಕ್ಸ್ಡ್ ಮಾಡೋದು? ಸೊ ಇಲ್ಲಿ ಹೇಗಿದ್ರು ನಮ್ಗೆ ಇಲ್ಲಿ ಮೇಲಿರುವಂತ ನ್ಯೂಮರೇಟರ್ ಏನೇ ದೊಡ್ಡದಿದೆ ಅಲ್ವಾ. ಸೊ ಫಸ್ಟ್ ಏನ್ ಮಾಡ್ಬೇಕು ನಾವ್ ಅಂದ್ರೆ ಡಿವೈಡ್ ಮಾಡ್ಬೇಕು. 5 4 ಇಂದ ಡಿವೈಡ್ ಮಾಡೋಣ. ಸೊ ಏನ್ ಬರುತ್ತೆ? 4 1 4. 5 ನಲ್ಲಿ 4 ಹೋದ್ರೆ ಇನ್ 1 ಉಳಿಯುತ್ತೆ ಅಲ್ವಾ. ಸೊ ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ 1 ಬಂದಿರುತ್ತಲ್ವಾ, ಇಲ್ಲಿ ಏನ್ ಡಿವೈಡ್ ಮಾಡಿದಾಗ ನಿಮ್ಗೆ 1 ಬಂದಿರುತ್ತೆ ನೋಡಿ, ಅದನ್ನ ಇಲ್ಲಿ ಹೋಲ್ ನಂಬರ್ ಆಗಿರುತ್ತದು, ಅದನ್ನ ಹೋಲ್ ನಂಬರ್ ಬರ್ಕೋತೀವಿ. ಮತ್ತೆ ಇದನ್ನ ಹಾಗೆ ಉಳಿಸ್ಕೋತೀವಿ, ಎಷ್ಟು ಪೀಸ್ ಮಾಡಿರ್ತೀವಿ ಅನ್ನೋದು ಹಾಗೆ ಉಳಿಯುತ್ತೆ. ಮತ್ತೆ ಇಲ್ಲಿ ರಿಮೈಂಡರ್ ಇರುತ್ತಲ್ವಾ, ಈ ರಿಮೈಂಡರ್ ಏನಾಗುತ್ತೆ ಇಲ್ಲಿ ನ್ಯೂಮರೇಟರ್ ಆಗುತ್ತೆ. ಸೊ ಈ ರಿಮೈಂಡರ್ ನ ನ್ಯೂಮರೇಟರ್ ಮಾಡ್ತೀವಿ. ಮತ್ ಇಲ್ಲಿ ಡಿವೈಡ್ ಮಾಡ್ತೀವಿ ಬಂದಿರುತ್ತಲ್ವಾ, ಡಿವೈಡೆಡ್ ಏನ್ ಮಾಡ್ತೀವಿ ಇಲ್ಲಿ ಹೋಲ್ ನಂಬರ್ ಆಗುತ್ತೆ ಅದು. ಸೊ ಏನಪ್ಪ ಈಗ ಅಂದ್ರೆ 5/4 ಇಸ್ ಈಕ್ವಲ್ ಟು 1/4. ಇದು ಆಪಲ್ ಅಲ್ಲಿ ನೋಡೋಣ ಹೇಗಾಗುತ್ತೆ. ಇದು 5/4 ಬಂದ್ಬಿಟ್ಟು 1/4 ಹೇಗಾಗುತ್ತೆ? ಆಪಲ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ಇಂಪ್ರಾಪರ್ ಫ್ರಾಕ್ಷನ್ 5/4 ಅಂದ್ರೆ ಏನ್ ಹೇಳಿದೆ ನಾನಾಗ್ಲೇ, ಒಂದ್ ಆಪಲ್ನ 4 ಪೀಸ್ ಕಟ್ ಮಾಡ್ತೀವಿ, ಅಲ್ಲಿ ನಮ್ಗೆ 4 ಗಿಂತ ಜಾಸ್ತಿ ಪೀಸ್ ಬೇಕಾಗಿರುತ್ತೆ, ಹಾಗಾಗಿ 2 ಆಪಲ್ ಕಟ್ ಮಾಡಿರ್ತೀವಿ. 2 ಆಪಲ್ನ 4 ಪೀಸ್ ಕಟ್ ಮಾಡ್ಬಿಟ್ಟು ಎಷ್ಟ್ ಪೀಸ್ ತಗೊಂಡಿರ್ತೀವಿ? 1, 2, 3, 4, 5. ಸೊ ಇದನ್ನ ಹೀಗೂ ನಾವು ತಗೋಬೋದಿತ್ತಲ್ವಾ, ಎಲ್ಲಾ ಆಪಲ್ನ ಈಗ ಕಟ್ ಮಾಡ್ಬಿಟ್ಟು ಎರಡೂ ಕಟ್ ಮಾಡೋದ್ರ ಬದಲು ನಾವ್ ಹೇಗ್ ತಗೋಬೋದಿತ್ತು? ಈಗ ಇಲ್ಲೇ ನೋಡಿ 4 ಪೀಸ್ ಇದೆ, ಒಂದ್ ಆಪಲ್ನ ನಾವು ಹಾಗೆ ತಗೋಬೋದಿತ್ತು, ಒಂದ್ ಫುಲ್ ಆಪಲ್ ಕಟ್ ಮಾಡೋದೇನ್ ಬೇಕಾಗಿರ್ಲಿಲ್ಲ ನಮ್ಗೆ ಅಲ್ವಾ. ನೋಡಿ 4 ಪೀಸ್ ನ ನಾನು ಸೇರಿಸ್ಬಿಟ್ರೆ ಏನಾಯ್ತು? ಒಂದ್ ಫುಲ್ ಆಪಲ್ ಆಯ್ತು, ಇದನ್ನೇ ನಾನು ಕಟ್ ಮಾಡ್ಬೇಕಂತ ಏನ್ ಇರ್ಲಿಲ್ಲ. ಸೊ ಒಂದ್ ಆಪಲ್ನ ಹಾಗೆ ತಗೊಂಡು ಅದೇ ಇಲ್ಲಿ ಒಂದ್ ಬರ್ದಿರೋದು ನಾನು, ಒಂದು ಹೋಲ್ ನಂಬರ್ ಬರ್ದಿದ್ದೀನಿ ನೋಡಿ. ಅಂದ್ರೆ ಒಂದ್ ಫುಲ್ ಆಪಲ್ ನ ನಾನು ಹಾಗೆ ತಗೋಬಹುದಿತ್ತು, ಇನ್ನೊಂದ್ ಆಪಲ್ನ 4 ಪೀಸ್ ಮಾಡಿ ಅದ್ರಲ್ಲಿ ಒಂದ್ ಪೀಸ್ ತಗೋಬಹುದಿತ್ತಲ್ವಾ. ಒಂದ್ ಫುಲ್ ಆಪಲ್ ಅದ್ರ ಜೊತೆಗೆ ಇನ್ನೊಂದ್ ಆಪಲ್ನ 4 ಪೀಸ್ ಮಾಡಿ ಅದ್ರಲ್ಲಿ ಒಂದ್ ಪೀಸ್. ಸೊ ಎರಡೂನು ಸೇಮ್, ಅದನ್ನೇ ನಾನು ಆಗ್ಲೇ ಹೇಳಿದ್ದು, ಇದು ಇದು ಮತ್ತೆ ಇದು ಸೇಮ್ ಆಗತ್ತೆ. ಅದೇ ಉಲ್ಟಾನು ಸೇಮೆ ಆಗ್ಬೇಕು ತಾನೆ? ಒಂದ್ ಆಪಲ್ ಒಂದ್ ಫುಲ್ ಆಪಲ್ ಇದೆ, ಇನ್ನೊಂದು 1/4 ಅಂದ್ರೆ ಕಾಲ್ ಭಾಗ ಇದೆ. ಇಲ್ಲೇನ್ ಮಾಡ್ತಾ ಇದ್ದೀನಿ, ಅದನ್ನು 4 ಪೀಸ್ ಹೆಚ್ಚಿಬಿಡ್ತಾ ಇದ್ದೀನಿ. 1, 2, 3, 4. ಸೊ ವಾಟ್ ಟೋಟಲ್ ಎಷ್ಟ್ ಪೀಸ್ ಆಯ್ತು? 1, 2, 3, 4, 5. ಅದಕ್ಕೆ 4/5 ಆಗುತ್ತೆ. ಸೊ ಇಲ್ಲೇನ್ ಮಾಡಿದ್ವಿ, ಇದನ್ನ ಹಾಕಿ ಡಿವೈಡ್ ಮಾಡಿದ್ವಿ 4 ಇಂದ. ಸೊ ಇಲ್ಲೇನ್ ಬಂತು ಡಿವೈಡ್, ಅದನ್ನ ನಾವು ಹೋಲ್ ನಂಬರ್ ಆಗಿ ಬರೆದ್ವಿ. ಇಲ್ಲಿ ರಿಮೈಂಡರ್ ಏನ್ ಉಳಿಯುತ್ತೋ ಶೇಷ ಅದನ್ನ ತಂದು ನಾವಿಲ್ಲಿ ಮೇಲೆ ನಂಬರ್ ಆಫ್ ಪೀಸ್ ಎಷ್ಟು ತಗೊಂಡಿದ್ದೀವಿ ಅಂತ ಮಾಡಿದ್ವಿ. ಎಷ್ಟು ಟೋಟಲ್ ಪೀಸ್ ಮಾಡ್ತೀವಿ ಆಪಲ್ನ ಅನ್ನೋದು ಸೇಮ್ ಉಳಿಯುತ್ತೆ. ಇಲ್ಲೂ ಕೆಳಗ್ 4 ಇದೆ, ಇಲ್ಲೂ ಕೆಳಗಡೆ 4 ಬರುತ್ತೆ ಡಿನೋಮಿನೇಟರ್ ಅಲ್ಲಿ. ಮತ್ ಇದನ್ನ ಉಲ್ಟಾ ಮಾಡೋದ್ ಹೇಗೆ? ಇದನ್ನ ಉಲ್ಟಾ ಮಾಡೋದ್ ಈಸಿ ಆಕ್ಚುಲಿ. ಸೊ ಹಾ, ಇಲ್ಲಿ 4 × 1 ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ. 4 × 1 ಎಷ್ಟಾಗತ್ತೆ? 4 × 1 = 4 ಆಗತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿ ಅದನ್ನ ಹೋಲ್ ನಂಬರ್ನ ಮತ್ತೆ ಡಿನೋಮಿನೇಟರ್ನ ಮಲ್ಟಿಪ್ಲೈ ಮಾಡ್ತೀವಿ. ಪ್ಲಸ್ ಇಲ್ಲಿ ಮೇಲೆ ಇರುತ್ತಲ್ವಾ ನ್ಯೂಮರೇಟರ್, ಅದನ್ನ ಆಡ್ ಮಾಡ್ತೀವಿ. 4 + 1 = 5. ಇಲ್ಲಿ ಆನ್ಸರ್ ಏನ್ ಬರುತ್ತಲ್ವಾ, ಇದನ್ನ ಇದನ್ನ ಮಲ್ಟಿಪ್ಲೈ ಮಾಡಿ ಇದನ್ನ ಆಡ್ ಮಾಡಿದಾಗ ಅದನ್ನ ಮೇಲೆ ಬರಿತೀವಿ ಎಷ್ಟು ಪೀಸ್ ತಗೋತಾ ಇದೀವಿ ಅಂತ ನ್ಯೂಮರೇಟರ್ ನಲ್ಲಿ. ನಂಬರ್ ಆಫ್ ಪೀಸಸ್ ನ ಹಾಗೆ ಬರಿದೀವಿ ಡಿನೋಮಿನೇಟರ್ ಅಲ್ಲಿ. ಸೊ ಕನ್ವರ್ಷನ್ಸ್ ಅರ್ಥ ಆಯ್ತಾ? ಇಲ್ಲೇನ್ ಮಾಡಿದ್ವಿ, ಡಿವೈಡ್ ಮಾಡ್ಬಿಟ್ಟು ಬರ್ದ್ವಿ ಈ ಕಡೆಯಿಂದ ಹೋಗ್ಬೇಕಾದಾಗ ಇದನ್ನ ಇದನ್ನ ಮಲ್ಟಿಪ್ಲೈ ಮಾಡ್ಬಿಟ್ಟು ಇದನ್ನ ಆಡ್ ಮಾಡ್ಬಿಡ್ತೀವಿ.
ಅವಾಗ ಇದ್ ಬರುತ್ತೆ. ಸೊ ಆಪಲ್ ಎಕ್ಸಾಂಪಲ್ ಇಂದನು ಕ್ಲಿಯರ್ ಆಯ್ತಲ್ವಾ ಎರಡೂ ಹೇಗೆ ಸೇಮ್ ಅಂತ. ದಿಸ್ ಇಸ್ ಆಲ್ ಅಬೌಟ್ ಟೈಪ್ಸ್ ಆಫ್ ಫ್ರಾಕ್ಷನ್. ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸ್ ನಲ್ಲಿ ಮೀಟ್ ಮಾಡೋಣ. ಲೆಕ್ಕ ಯಾವಾಗ್ಲೂ ಲೆಕ್ ವಿಲ್ದಷ್ಟು ಮಾಡ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಹಾಯ್ ಫ್ರೆಂಡ್ಸ್, ವಿಡಿಯೋ ಕೇಳಕ್ಕೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೋ ದಟ್ ನಾನು ಪ್ರತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ.